ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನಂದ್ರೆ ನನ್ನ ವೆಕೇಶನ್ ಬಂದಾಗಿಂದ ಸ್ಕಿನ್ ಮೇಲಂತೂ ಪ್ರಾಬ್ಲಮ್ಸ್ ಒಂದ್ರ ಮೇಲೆ ಶುರು ಆಗ್ತಾನೆ ಇದೆ. ಬಟ್ ನನ್ನ ಸ್ಕಿನ್ ಕೇರ್ ಅಂತೂ ಪ್ರಾಪರ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಡರ್ಮಟಾಲಜಿಸ್ಟ್ ಏನು ಸಜೆಸ್ಟ್ ಮಾಡಿದ್ರು ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ನಿಮಗೆ, ತುಂಬ ಸರಿ ಹೇಳಿದ್ದೀನಿ ಕೂಡ. ಫ್ರೆಂಡ್ಸ್, ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಏನು ಸ್ಪೆಷಲ್ ಅಂದರೆ, ಅವರು ನಿಮ್ಮ ಸ್ಕಿನ್ಗೆ ನೋಡಿಕೊಂಡು ನಿಮ್ಮ ಸ್ಕಿನ್ ಮೇಲೆ ಏನು ಪ್ರಾಬ್ಲಮ್ಸ್ ಇದೆ ಅದ್ರ ಮೂಲಕ ನಿಮಗೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಹೇಗೆ ಯೂಸ್ ಮಾಡೋದು ಅಂತ ತುಂಬ ಸರಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ ನಾನು. ಕ್ಯೂರ್ ಸ್ಕಿನ್ ಆ್ಯಪ್ ಹಾಕ್ಕೊಂಡು ನೀವು ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಅದಾದಮೇಲೆ ಫ್ರಂಟು ಮತ್ತು ಸೈಡ್ದು ಫೋಟೋಸ್ ಹಾಕಿದ್ಮೇಲೆ ನಿಮ್ಮ ಸ್ಕಿನ್ ಮೇಲೆ ಏನು ಪ್ರಾಬ್ಲಮ್ಸ್ ಇದೆ ನೋಡಿಕೊಂಡು ನಿಮ್ಗೆ ಯಾವ ಥರ ಪ್ರಾಡಕ್ಟ್ಸ್ ಬೇಕೋ ಅವ್ರು ಸಜೆಸ್ಟ್ ಮಾಡ್ತಾರೆ. ಆಮೇಲೆ ಇವಾಗ ನಿಮಗೆ ಗೊತ್ತು, ನಾನು ಇವಾಗ ಟ್ರಾವೆಲ್ ಮಾಡ್ತಿರೋದ್ರಿಂದ ಆಗಿರ್ಬೋದು, ಕೆಲವೊಂದು ಸರಿ ನಮ್ಮದು ಎನ್ವೈರನ್ಮೆಂಟ್ ಚೇಂಜಸ್ಸಿಂದ ಪೊಲ್ಯೂಷನಿಂದೆಲ್ಲ ಸ್ಕಿನ್ ಮೇಲೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ನಾವು ನಮ್ಗೆ ಏನು ಸಜೆಸ್ಟ್ ಮಾಡ್ತಾರೆ ಪ್ರಾಡಕ್ಟ್ಸ್, ಅದನ್ನು ಯೂಸ್ ಮಾಡಬೇಕು, ಡಿಸ್ಕಂಟಿನ್ಯೂ ಮಾಡಬಾರ್ದು ಯಾವುದನ್ನು. ಸೊ ಇವಾಗ ನಾನು ಇವಾಗ ನಾನು ತೋರಿಸ್ತೀನಿ ಹೇಗೆ ಯೂಸ್ ಮಾಡ್ತೀನಿ ಅಂತ. ನಾನು ಕ್ಯೂರ್ ಸ್ಕಿನ್ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಕ್ಯೂರ್ ಸ್ಕಿನ್ ಬ್ಯಾರಿಯರ್ ರಿಸ್ಟ್ರಕ್ಚರ್ ಕ್ರೀಮ್ ಯೂಸ್ ಮಾಡ್ತೀನಿ. ಕ್ಯೂರ್ ಸ್ಕಿನ್ ಗ್ಲೈಕೋ ಕ್ಲಿಯರ್ ಕ್ರೀಮ್ ಏನಿದೆ ಇದು ನಾನು ನೈಟ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಕ್ಯೂರ್ ಸ್ಕಿನ್ ಮಿನರಲ್ ಸನ್ಸ್ಕ್ರೀನ್ ಜೆಲ್, ಯಾಕಂದ್ರೆ ಇವಾಗ ಹೊರಗಡೆ ಓಡಾಡ್ತಿರೋದ್ರಿಂದ ಸನ್ಸ್ಕ್ರೀನ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ, ಯೂಸ್ ಮಾಡಲೇಬೇಕು. ಯಾವುದೇ ಪ್ರಾಡಕ್ಟ್ಸ್ ಆದ್ರೂ ನಾವು ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತೀವಿ, ರಿಸಲ್ಟ್ ಬಂದಿಲ್ಲ ಅಂದ ತಕ್ಷಣ ಅದು ಡಿಸ್ಕಂಟಿನ್ಯೂ ಮಾಡಿಬಿಡ್ತೀನಿ. ಅದನ್ನ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಅವಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಅವ್ರು ನಿಮ್ಮ ಡಯಟ್ ಕೂಡ ಸಜೆಸ್ಟ್ ಮಾಡ್ತಾರೆ, ಹಾಗೆಯೇ ಸ್ವಲ್ಪ ದಿನ ಆದಮೇಲೆ ಫಾಲೋ ಅಪ್ ಕೂಡ ಮಾಡ್ತಾರೆ. ಸೊ ನಿಮಗೆ ಕನ್ಸಲ್ಟೇಷನ್ ಏನಿದೆ ಅದು ಕಂಪ್ಲೀಟ್ಲಿ ಫ್ರೀ ಅಂತ ಹೇಳ್ಬೋದು, ನೀವು ಜಸ್ಟ್ ಪ್ರಾಡಕ್ಟ್ಸ್ ಕಾಸ್ಟ್ ಏನಿದೆ ಅದನ್ನು ಪೇ ಮಾಡಬೇಕು ಅಷ್ಟೇ. ನಂದು ಕೂಪನ್ ಕೋಡ್ ಇದೆ, ಅದನ್ನು ಯೂಸ್ ಮಾಡೋದು ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಾನು ಫುಲ್ ಡೀಟೇಲ್ಸು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಝೂಮ್ಫ್ರಾಗೆ ಅಥವಾ ಹೋಮ್ಫ್ರಾ ಏನು ಬೇಕಾದ್ರೂ ಹೇಳ್ಬೋದು. ಸೊ ಅಲ್ಲಿ ಯುರೋಪ್ ಟಾಪ್ಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು. ಹೇಗಿದೆ ಅಲ್ಲಿ, ತುಂಬ ಕೋಲ್ಡ್ ಇರುತ್ತೆ, ಹಿಮ ಇರುತ್ತೆ, ನಾನು ನಿಮಗೂ ಕೂಡ ತೋರಿಸ್ತೀನಿ. ಸೊ ಇವಾಗ ಬೆಳಗ್ಗೆ ಎದ್ದು ಎಲ್ಲ ಚೆಕ್ಔಟ್ ಮಾಡೋಕ್ಕೆ ರೆಡಿ ಮಾಡಿದ್ದಾಯಿತು, ರೆಡಿ ಆಗಿದ್ದೀವಿ. ಜನ್ ಡ್ರೆಸ್ ತೋರಿಸ್ತೀನಿ, ಯಾಕೆಂದ್ರೆ ಇವಾಗ ಸ್ವಲ್ಪ ಚಳಿ ಇದೆ ಹೊರಗಡೆ, ಮತ್ತು ಮಳೆ ಬರ್ತಾ ಇದೆ. ಸೊ ಮಳೆ ಬಂದಾಗ ಇಲ್ಲಿ ಚಳಿ ಇರುತ್ತೆ, ನೆನ್ನೆ ಫುಲ್ ಬಿಸಿಲಿತ್ತು. ಸೊ ಇವತ್ತು ಮಳೆ, ನಾಳೆನೂ ಮಳೆ ಅಂತ ಹೇಳಿದ್ದಾರೆ. ತೋರಿಸ್ತೀನಿ ನಾನು ನಿಮಗೆ ಹೊರಗಡೆ. ರೆಡಿ? ಹ್ಞೂ. ಇಲ್ಲಿ ನೋಡಿ, ಇವತ್ತು ಪ್ಯಾಕ್ ಆಗಿರೋದು. ಎಲ್ಲಿ ಹೋಗ್ತಿದ್ದೀವಿ ಇವತ್ತು? ಇವತ್ತು ಝೂಮ್ಫ್ರಾ, ಟಾಪ್ ಆಫ್ ಯೂರೋಪ್. ಟಾಪ್ ಆಫ್ ಯೂರೋಪ್, ಸಿಕ್ಕಾಪಟ್ಟೆ ಫೇಮಸ್ ಅದು, ಟಾಪ್ ಆಫ್ ಯೂರೋಪು. ಎಕ್ಸ್ಪೆನ್ಸಿವು, ನಾನು ಆವಾಗಲೇ ಹೇಳ್ದಂಗೆ ಸ್ವಿಝರ್ಲ್ಯಾಂಡ್ ಅಂದರೆ ಎಕ್ಸ್ಪೆನ್ಸಿವು, ಮೆಂಟಲಿ ಪ್ರಿಪೇರ್ ಆಗಿ ಬರಬೇಕು, ಸ್ವಿಝರ್ಲ್ಯಾಂಡ್ ಅಂದರೆ ಖರ್ಚು ಮಾಡಲೇಬೇಕಾಗತ್ತೆ ಅಂತ. ನಾವು ಇವಾಗ ಹೊರಡ್ತಾ ಇದ್ದೀವಿ, ಚೆಕ್ಔಟ್ ಮಾಡಿಬಿಟ್ಟು ಹೊರಡಬೇಕು. ಸೊ ಮಳೆ ಬಂದಮೇಲೆ ಈ ರೀತಿಯಾಗಿ ಕಾಣಿಸ್ತಿದೆ ಔಟ್ ಸೈಡು. ವಾವ್, ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಈ ವ್ಯೂ ನೋಡ್ಬಿಟ್ಟು ನನಗಂತೂ ಇವಾಗ ಮತ್ತೆ ನಾವು ಝೂಮ್ಫ್ರಾಗೆ ಹೋಗೋದಕ್ಕೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ರೈಲ್ ಟ್ರೈನಲ್ಲಿ ಹೋಗಿ ಅಲ್ಲಿ ಐಗರ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ, ಅಲ್ಲಿಂದ ಮೇಲೆ ಹೋಗೋದು. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಮೇಲೆ ಹೋಗೋದಕ್ಕೆ ಇದೆ, ಯಾಕೆಂದರೆ ಟಾಪ್ ಆಫ್ ಯೂರೋಪ್ ಹೋಗೋದಕ್ಕೆ. ನೋಡಿ ಹಸುಗಳೆಲ್ಲ, ಸೊ ಇಬ್ಬರಿಂದ ಆಲ್ಮೋಸ್ಟ್ ಎಷ್ಟಾಯ್ತು ಹೋಗಿ ಮೇಲೆ ಹೋಗಿ ಬರೋಕ್ಕೆ 32, ಆಲ್ಮೋಸ್ಟ್ 32,000 ರುಪೀಸ್ ಆಯಿತು. ಜಿಯನ್ ಒಳಗಡೆ ಅದೇ ತಕ್ಷಣ ಮಲ್ಕೊಂಡ್ಬಿಟ್ಟ, ಯಾಕಂದ್ರೆ ಅವ್ನಿಗೆ ಫುಲ್ ಬೆಚ್ಚಿಗೆಲ್ಲ ನಾಕಿದ್ವಲ್ಲ ಅದಕ್ಕೆ ಮಲ್ಕೊಂಡ್ಬಿಟ್ಟ. ಸ್ವಿ
ಸ್ನೋ 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 ಆಡ್ಬೇಕಂತ ಅಲ್ಲಿ ನೋಡಿ ಎಷ್ಟು ಸ್ನೋ ಇದೆ. ಸೊ ಇವಾಗ ಹೋಗ್ತಾ ಮೇಲೆ ನಾರ್ಮಲ್ ಕಾಗ್ ವೀಲ್ ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ, ಬರ್ತಾ ಕೇಬಲ್ ಕಾರ್ ಅದು ಐಗರ್ ಎಕ್ಸ್ಪ್ರೆಸ್, ಸೊ ಕೆಳಗೆ ಬರ್ತಾ ಐಗರ್ ಎಕ್ಸ್ಪ್ರೆಸ್ ಅಲ್ಲಿ ಬರ್ತೀವಿ. ಸೊ ಟ್ರೈನ್ ನೋಡಿದ್ರಲ್ಲ ಹಿಂಗೆ ಬರ್ತಾ ಇತ್ತು ನಾನು ತೋರಿಸಿದೆ, ಕೂಡಿದೆ ಬಟ್ ಹೋಗ್ಬೇಕಂತ ಅನ್ನಿಸ್ತಿದೆ. ಒಂಥರ ಗಾಳಿ ಚೆನ್ನಾಗಿದೆ, ಅದು ಕೂಲ್ಡ್ ಮಳೆ ಇವಾಗ ಬಂದು ನಿಂತಿದೆಯಲ್ಲ, ಸೊ ಸ್ವಲ್ಪ ಫ್ರೆಶ್ನೆಸ್ ಇದೆ, ಕೋಲ್ಡ್ ಫ್ರೆಂಡ್ಸ್ ಹೋಗ್ತಾ ಇರೋದು ಮಾತ್ರ ಸಕ್ಕದಾಗಿದೆ ಎಕ್ಸ್ಪೀರಿಯೆನ್ಸ್. ಲಾಸ್ಟ್ ಟೈಮ್ ಬೇರೆದಕ್ಕೆ ಹೋಗಿದ್ವಿ, ಅದಕ್ಕಿಂತ ಇದು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಫುಲ್ ಸ್ಲೋ ಕಾಣಿಸುತ್ತೆ, ಅದ್ರ ಮಧ್ಯೆ ಟ್ರೈನ್ ಹೋಗ್ತಾ ಇದೆ ಅಂತ ವರ್ತ್ ಅಂತ ಅನ್ಸುತ್ತೆ. ಸ್ವಲ್ಪ ಬಿಟ್ಟು ಅಷ್ಟು ಕೊಟ್ಟಿದ್ದಕ್ಕೂ ವರ್ತ್ ಅಂತ ನನಗೆ ಅನ್ಸುತ್ತೆ. ಯಾರಾದರೂ ಅಕಸ್ಮಾತ್ ಬಂದು ಇದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು, ಸೂಪರ್ ಆಗಿದೆ. ವಿಂಟರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಬಟ್ ಜೀವನ ಇಟ್ಕೊಂಡು ವಿಂಟ್ರಲ್ಲಿ ನಮಗೆ ಕಷ್ಟ, ಅದಕ್ಕೆ ನಾವು ಸಮ್ಮರಲ್ಲಿ ಚೂಸ್ ಮಾಡಿದ್ದು. ಹೆಂಗಿದೆ? ಇಲ್ಲ ಸೊ ಮೇಲ್ಗಡೆ ಇನ್ನೂ ಹೋಗಿ ನೋಡಬೇಕು. ಮೇಲ್ಗಡೆ ಹೋಗಿ ಬಂದಿರೋರೆಲ್ಲರೂ ತುಂಬ ಚೆನ್ನಾಗಿದೆ ಅಂತಿದ್ರು. ಸೊ ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ, ಸೊ ಆಲ್ಮೋಸ್ಟ್ 45 ಏನೋ ಆಗುತ್ತೆ. ನಾವು ಸ್ವಿಸ್ ಪಾಸ್ ಇರೋದಕ್ಕೆ 25% ಡಿಸ್ಕೌಂಟು, ಇನ್ನೊಂದು ಸ್ವಿಸ್ ಹಾಫ್ ಮೇರ್ ಕಾರ್ಡ್ ಅಂತ ಬರುತ್ತೆ ಅದು ತೊಗೊಂಡ್ರೆ 50% ಡಿಸ್ಕೌಂಟ್. ಓಕೆ, ಇವಾಗ ಮೇಲ್ ಹೋಗಿ ನೋಡಬೇಕು. ಬಂದ್ವಿ ಇಲ್ಲಿ ಒಳಗಡೆ, ಎಷ್ಟೊಂದ್ ಜನ ಇದಾರೆ ಇಲ್ಲಿ. ಫ್ರೆಂಡ್ಸ್ ಇಲ್ಲಿ ಡಿಸ್ಕವರಿ ಟೂರ್ ಅಂತ ಇವಾಗ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಸೊ ನೋಡ್ಕೊಂಡು ನೋಡ್ಕೊಂಡು ಎಲ್ಲಿ ಹೋಗೋದು, ಏನ್ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಹೋಗೋದು. ಜಿಯೋ ಬೇಬಿ ಫಸ್ಟು ಹೋಗ್ಬಿಡ್ಬೇಕು. ಅದೇ ಜಿಯೋ ಬೇಬಿ ಎಷ್ಟು? -5 ಡಿಗ್ರಿ ಇದೆ ಇಲ್ಲಿ. ಟೋಟಲ್ ಟಾಪ್ ಆಫ್ ಯುರೋಪ್ ಬರ್ತಿದೆ. ಆ ಕಡೆ ಹೋಗಿ ಸ್ವಲ್ಪ. ಫ್ರೆಂಡ್ಸ್ ಇದೇ ನೋಡಿ ಯುರೋಪ್ ಟಾಪ್ ಅಲ್ಲಿ ಇದೀವಿ ಇವಾಗ. ಎಷ್ಟು ಕೋಲ್ಡ್ ಆಗ್ತಿದೆ ಅಂದ್ರೆ ಸಖತ್ ಕೋಲ್ಡ್ ಆಗ್ತಿದೆ ಬಟ್ ಸುತ್ತಮುತ್ತ ಇದೆಲ್ಲ ಸ್ನೋ ಎಲ್ಲ ನೋಡೋಕೆ ಚೆನ್ನಾಗಿದೆ. ಜಿಯು ಕೆಳಗಡೆ ನೋಡ್ಬಿಟ್ಟು ಇದು ಮಾಡ್ತಿದ್ದೆ. ಸ್ನೋ ಬೀಳ್ತಾ ಇದೆ ಆಕ್ಚುಲಿ. ಹಾ, ಸ್ನೋ ಬೀಳ್ತಾ ಇದೆ. ಅಲ್ಲೋ ಒಂದ್ ಸ್ವಲ್ಪ ಕಾಣಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ ಬಟ್ ಸ್ನೋ ಅಂತೂ ಬೀಳ್ತಾ ಇದೆ ನೋಡಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಚಂದು ಶರ್ಟ್ ಮುಂದೆ ಕಾಣಿಸ್ತಿದ್ಯಲ್ಲ ಸ್ನೋ ಅದು.
ಇನ್ಫಾರ್ಮೇಶನ್ ಥರ ಇದೆ. ಸೊ ಅದು ಇದು ಬಂದೆ ಐಸ್ ಪ್ಯಾಲೇಸ್. ಇದು ಎಷ್ಟು ಕೋಲ್ಡ್ ಆಗ್ತಿದೆ ಅಂದರೆ ಅಪ್ಪ. ಸೊ ಇದು ಐಸ್ ಪ್ಯಾಲೇಸು, ಹುಷಾರಾಗಿ ಹೋಗ್ಬೇಕು ಇಲ್ಲಾಂದ್ರೆ ಜಾರತೆ ನೋಡಿ. ವಾಲು ಎರಡು ಕಡೆ ವಾಲು ಫ್ಲೋರು ಸೀಲಿಂಗ್ ಎಲ್ಲ ಐಸ್. ಫೈನಲಿ ಬಂದ್ವಿ ನೋಡಿ, ಐಸ್ ಐಸ್ ಐಸ್. ಅಲ್ಲಿ ಮಾಡೋ ನಡಿಯಮ್ಮ. ಬಂದಾಗಿಂದ ಐಸ್ 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 ಅಂತ ಫೈನಲಿ ಬಂದ್ವಿ. ಹೋಗ್ತಾ ಇದೀವಿ ಇವಾಗ, ಸಕ್ಕತ್ತಾಗಿದೆ. ಕೆಂಪುಗಾಗ್ಬಿಟ್ಟಿದೀವಿ, ರೆಡ್ ಆಗ್ಬಿಟ್ಟಿದೀವಿ, ಫುಲ್ ಐಸ್ ಐಸ್ ಅಲ್ಲಿ. ಎಷ್ಟು ಐಸ್ ಅಂದ್ರೆ ಗಾಳಿ ಬೀಸಿದಾಗ ಮೇಲ್ಗಡೆ ಎಲ್ಲ ಬರ್ತಾ ಇದೆ. ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಜೀವನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೇನೆ, ನಾವು ಅಷ್ಟೇ ಸಕ್ಕತ್ತು ಎಂಜಾಯ್ ಮಾಡ್ತಿದ್ದೀವಿ. ಚೆನ್ನಾಗಿ ಅನಿಸ್ತಿದೆ, ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಸೂಪರ್ ಆಗಿದಲ್ಲ. ಯುಂಗ್ರಾ, ಅವ್ರು ಯುಂಗ್ರಾ ಅಂತ ಹೇಳ್ತಾರೆ. ಸೊ ಸೂಪರ್ ಆಗಿದೆ, ಮಸ್ತ್ ಆಗಿದೆ. ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲರೂ, ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಕ್ಯಾಮ್ರಾ ಇಟ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ, ಕೈಯೇ ಬರ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಅಷ್ಟು ಕೋಲ್ಡ್ ಆಗ್ಬಿಟ್ಟಿದೆ, ತುಟಿ ಎಲ್ಲ ನೋಡಿ ತುಟಿ. ವಾವ್ ವಾವ್ ಸೂಪರ್. So, she's under Lily box, here, has ketchup, mayo and the chocolate on the side. Enjoy your meal. Thank you. ವಾಪಸ್ ಬಂದ್ವಿ, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಟ್ರೈನ್ ಅಲ್ಲಿ ಟಿಜಿ ಬರುತ್ತೆ. ಇಲ್ಲಿಂದ ಟ್ರೈನ್ ಅಲ್ಲಿ ಒಂದು ಸ್ಟೇಷನ್ ಹೋಗಿ ಅಲ್ಲಿಂದ ಐಗರ್ ಎಕ್ಸ್ಪ್ರೆಸ್ ಅಂತ ಇದು ಬರುತ್ತೆ, ಏನು ಕೇಬಲ್ ಕಾರು, ಅದ್ರಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಗ್ರಿಂಡಲ್ ವರ್ಲ್ಡ್ ಹೋಗ್ತೀವಿ. ಅಲ್ಲಿ ಹೋಗಿ ನಮ್ಮ ಲಗೇಜ್ ಕಲೆಕ್ಟ್ ಮಾಡಿ ಮತ್ತೆ ಅಲ್ಲಿಂದ ಝೂರಿಗೆ ವಾಪಸ್ ಹೋಗ್ಬೇಕು. ಆಸಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ ಅದು ಟ್ರೈನು ಕೇಬಲ್ ಕಾರ್. ಸೊ ಇವಾಗ ಇಲ್ಲಿಂದ ಗ್ರಿಂಡಲ್ ವರ್ಲ್ಡ್ಗೆ ಕೇಬಲ್ ಕಾರು, ದೊಡ್ಡ ದೊಡ್ಡ ಕೇಬಲ್ ಕಾರು ನೆನೆ ಹೋಗಿದ್ದಲ್ಲ ಆ ಥರ ಚಿಕ್ಕ ಚಿಕ್ಕ ಕೇಬಲ್ ಕಾರಲ್ಲ, ಇದು ಸಖತ್ತು ದೊಡ್ಡ ದೊಡ್ಡ ಕೇಬಲ್ ಕಾರು. ತೋರಿಸ್ತೀನಿ ನಾನು.
ಫ್ರೆಂಡ್ಸ್ ಮೇಲ್ಗಡೆಯಿಂದ ಕೇಬಲ್ ಕಾರ್ ಅಲ್ಲಿ ಕೆಳಗಡೆ ಬಂದ್ವಿ. ಜಿಯನ್ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎಂದು ಕೇಬಲ್ ಕಾರ್ ಎಲ್ಲೋಯ್ತು, ಕೇಬಲ್ ಕಾರ್ ಎಲ್ಲೋಯ್ತು ಅಂತ ಕೇಳ್ತಿದ್ದಾನೆ ಪಾಪ. ಅವನು ಮಲ್ಕೊಂಡ್ಬಿಟ್ಟಿದ್ದ. ಇವಾಗ ಇಲ್ಲಿ ಮತ್ತೆ ಟ್ರೈನ್ ಅಲ್ಲಿ ಹೋಗಿದ್ವಿ, ನಮ್ದು ರೂಮ್ ಹತ್ರ ಲೇಟ್ ಆಗ್ತಾ ಇತ್ತು, ಅದಕ್ಕೆ ಬಸ್ಗೆ ವೇಟ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಬಸ್ಗೆ ವೇಟ್ ಮಾಡ್ತಿದ್ದೆ. ಹಿಂದೆ ನೋಡಿ ವ್ಯೂ, ಬಸ್ ಸ್ಟೇಷನ್ ಹತ್ರ ಈ ಕಡೆ ಬ್ಯಾಕ್ ಅಲ್ಲೂ ಅಷ್ಟೇ. ಏನು ಗೊತ್ತಾ, ಸ್ವಿಟ್ಜರ್ಲೆಂಡು ಏನೋ ಒಂಥರ ಫುಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನನಗಂತ ಏನೋ ಒಂದು ವೀಡಿಯೋ ನೋಡ್ತಿದ್ದೀನಿ, ಏನೋ ಆ್ಯನಿಮೇಷನ್ ಮಾಡಿರೋ ವೀಡಿಯೋನ ಇಲ್ಲ, ಏನೋ ಒಂದು ಇದು ಪೇಂಟಿಂಗ್ ಮಾಡಿರೋ ಥರನೇ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಿನ್ನೆ ಬ್ಲಾಗ್ ನೋಡ್ತಾ ಇದ್ರಿ, ನಾವು ಮೇಲ್ ಹೋಗಿದ್ವಿ ಉಂಕ್ರಾಗೆ, ಅಲ್ಲಿಂದ ಕೆಳಗಡೆ ಬರ್ತಾ ಇರೋದನ್ನ ಮಾಡಿದೆ. ಆಮೇಲೆ ಇವಾಗ ಹೋಗಿ ಚೆಕ್ಔಟ್ ಮಾಡಿಬಿಟ್ಟು ಹೊರಡ್ತೀವಿ ಅಂತ ಹೇಳಿದೆ. ಸೊ ಅಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಹೊರಡ್ಕೊಂಡು ಅಂದರೆ ಟ್ರೈನಲ್ಲೆಲ್ಲ ಬರೋಷ್ಟರಲ್ಲಿ ಸುಸ್ತಾಗ್ಬಿಡ್ತು. ಸೊ ಅದಕ್ಕೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಇವತ್ತು ವ್ಲಾಗ್ ಅದಕ್ಕೆ ಅದನ್ನು ವ್ಲಾಗ್ ಎಂಡ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ನಾವು ಟಾಪ್ ಆಫ್ ಯುರೋಪ್ಗೆ ಹೋಗಿದ್ದು, ಅಲ್ಲಿ ಸ್ನೋ ಎಲ್ಲ ನೋಡಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವ್ಲಾಗ್ಸ್ ಮಾಡೋದು ಬೇಡ, ಫುಲ್ ರೆಸ್ಟ್ ಮಾಡೋಣ ಅಂತ. ಇವತ್ತು ಸ್ವಿಟ್ಜರ್ಲೆಂಡಲ್ಲೇ ಇದ್ದೀವಿ, ಬಟ್ ನನಗೂ ಒಂದಿನ ರೆಸ್ಟ್ ಬೇಕು, ನಾನು ಆರಾಮಾಗಿ ಕ್ಯಾಮ್ರಾ ಏನು ಇಲ್ಲದೆ ಸುತ್ತಾಡಬೇಕು ಅಂತ ಅನ್ನಿಸ್ತಿದೆ. ಸೊ ಅದಕ್ಕೆ ಇವತ್ತು ರೆಸ್ಟ್ ಮಾಡ್ತಾ ಇದ್ದೀನಿ, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೆ ವೆಯ್ಟ್ ಮಾಡ್ತೀನಿ, ನೆಕ್ಸ್ಟ್ ಯಾವ ದೇಶಕ್ಕೆ ಹೋಗ್ತೀವಿ ಅಂತ ಅಲ್ಲಿಂದ ವ್ಲಾಗ್ ಮಾಡ್ತೀನಿ. ಆ ವ್ಲಾಗ್ ಬರೋವರೆಗೂ ಬಾಯ್ ಬಾಯ್.